ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು. ಇಂದು ಸಂಜೆ ಒಂದು ಪ್ರೆಸ್ ಬ್ರೀಫನ್ನು ಕರೆದಿದ್ವಿ. ನಮ್ಮ ದಾದಾ ಅವರ ತಾಯಿ ನಿನ್ನೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ದಾದಾ ಅಂದರೆ ಬೇರೆ ಯಾರೂ ಇಲ್ಲ, ನಮ್ಮ ಸುದೀಪ್ ಅವರ ತಾಯಿಯವರು ಕಾರಣಾಂತರಗಳಿಂದ ಐ ಥಿಂಕ್ ಶಿ ಹ್ಯಾಸ್ ಎಂಡೆಡ್. ಸೊ ಹಂಗಾಗಿ ನಮ್ಮನ್ನೆಲ್ಲ ಕ್ಷಮಿಸಬೇಕು. ನೆನ್ನೆ ಇದೇ ಬಿಗ್ ಬಾಸಲ್ಲಿ ತಾಯಿಯ ಮರ್ಯಾದೆ ಬಗ್ಗೆ ಮಾತಾಡಿದಂಥ ನಮ್ಮ ಸುದೀಪ್ ದಾದಾ ಅವರು ಈ ಥರ ಆಗಬಾರ್ದಾಗಿತ್ತು. ನನಗೆ ಪದಗಳು ಬರ್ತಾ ಇಲ್ಲ, ಯಾಕಂದರೆ ನಾವೆಲ್ಲ ಮನುಷ್ಯರು. ನಾನು ಐ ಥಿಂಕ್ ಫಾರ್ ದ ಸೇಮ್ ರೀಸನ್ ಇವತ್ತಿನ ಪ್ರೆಸ್ ಮೀಟನ್ನು ಮುಂದೂಡ್ತಾ ಇದ್ದೀವಿ, ತಿಳಿಸ್ತೀವಿ. ಯಾಕೆಂತಂದರೆ ಪ್ರೆಸ್ ಮೀಟ್ ನಾಳೆ ಸಹ ಮಾಡ್ಬೋದು ನಿಮ್ಮ ಆಜ್ಞೆಯನ್ನು ಪಡ್ಕೊಂಡು. ಆದರೆ ಇವತ್ತಿನ ಕಾರ್ಯ ನಿಜವಾಗಲೂ ತುಂಬ ಮುಖ್ಯವಾದದ್ದು, ಹಾಗಾಗಿ ದಯಮಾಡಿ ನನ್ನನ್ನು ಕ್ಷಮಿಸಿ. ನಮ್ಮ ದಾದಾ ಅವರ ಕುಟುಂಬಕ್ಕೆ ಈ ಒಂದು ಲಾಸನ್ನು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡಲಿ. ಹೇಳೋದು ತುಂಬ ಸುಲಭ, ನನಗೆ ಗೊತ್ತಿದೆ ಒಂದು ತಾಯಿ ಇದ್ದು ಹೋದಾಗ ಎಷ್ಟು ದುಃಖ ಆಗುತ್ತೆ ಅಂತ. ನಾನು ಕೂಡ 2011 ಆ ತಾಯಿ ಅನ್ನೋ ದೇವರನ್ನು ಕಳ್ಕೊಂಬಿಟ್ಟೆ. ನನಗೆ ಗೊತ್ತಿದೆ, ಐ ನೋ ವಾಟ್ ಇಟ್ ಈಸ್. ಸ್ಟಿಲ್ ದಯಮಾಡಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಕ್ಷಮಿಸ್ಬೇಕು. ಈ ಒಂದು ದಿನ ನಮ್ಮ ದಾದಾ ಅವರಗೋಸ್ಕರ ನಾವು ಮುಡುಪಾಗಿಡಬೇಕಾಗಿದೆ. ಅವ್ರ ತಾಯಿ ಇನ್ನಿಲ್ಲ, ತಾಯಿ ಅಂದರೆ ಅದಕ್ಕೆ ಬೇರೆ ಅರ್ಥ ಇಲ್ಲ, ತಾಯಿ ತಾಯಿನೇ ಅಲ್ವಾ. ಈ ದುಃಖವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ನಮ್ಮ ದಾದಾ ಅವ್ರಿಗೆ ಆ ದೇವ್ರು ಕರುಣಿಸಲಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ದಾದಾ, ಬಟ್ ಸ್ಟಿಲ್ ಐ ನೋ ವಾಟ್ ಇಟ್ ಪೇನ್ಸ್ ವೆನ್ ವಿ ಲೂಸ್ ಸಮಥಿಂಗ್ ವಿ ಲವ್ ಟು ಮಚ್. ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.